ನಮ್ಮ ಧರ್ಮ ಚಾನೆಲ್ಗೆ ಸ್ವಾಗತ. ಮುಂದಿನ ಮಂಗಳವಾರದಿಂದ 8 ರಾಶಿಯವರಿಗೆ ಗಜಕೇಸರಿ ಯೋಗ ಪ್ರಾರಂಭವಾಗುತ್ತದೆ. ಮುಂದಿನ ಮಂಗಳವಾರದಿಂದ ಹೊಸ ದಿನಗಳನ್ನ ಅನುಭವಿಸಲು ಉತ್ತಮವಾದ ಕ್ಷಣಗಳನ್ನ ಕಳೆಯಲಿದ್ದಾರೆ. ಉತ್ತಮ ಬದಲಾವಣೆಗಳನ್ನ ಇವರ ಜೀವನದಲ್ಲಿ ಕಾಣುತ್ತಾರೆ. ಇವರು ಕೈಗೊಳ್ಳುವ ಕೆಲಸದಲ್ಲಿ ಉತ್ತಮ ಜಯವನ್ನ ಗಳಿಸುತ್ತಾರೆ. ಇನ್ನು ಈ ಅದೃಷ್ಟವಂತ 8 ರಾಶಿಗಳು ಯಾವುದು ಎಂದು ತಿಳಿಯೋಣ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮೊದಲನೆಯದಾಗಿ ಮೇಷರಾಶಿ. ಲಕ್ಷ್ಮೀ ದೇವಿ ಅನುಗ್ರಹದಿಂದ ನಿಮ್ಮ ಎಲ್ಲ ಆರ್ಥಿಕ ಸಂಕಷ್ಟಗಳು ನಿವಾರಣೆ ಆಗುತ್ತವೆ ಹಾಗೂ ಉತ್ತಮ ಲಾಭಾಂಶವನ್ನ ವ್ಯಾಪಾರ ವ್ಯವಹಾರದಲ್ಲಿ ಕೆಲಸಗಳಲ್ಲಿ ಪಡೆಯುತ್ತೀರಿ. ನಿಮ್ಮ ಕೆಲಸದಲ್ಲಿರುವ ನಿಷ್ಠೆ ಪ್ರಾಮಾಣಿಕತೆಗೆ ಒಳ್ಳೆಯ ಫಲ ದೊರೆಯುವುದರಿಂದ ಉನ್ನತ ಮಟ್ಟಕ್ಕೆ ಬೆಳೆಯುತ್ತೀರಾ. ಎಷ್ಟು ದಿನದ ನಿಮ್ಮ ಎಲ್ಲ ಕನಸುಗಳು ಈಡೇರುತ್ತವೆ. ಅರ್ಧಕ್ಕೆ ನಿಂತಿರುವ ಕೆಲಸಗಳು ಪೂರ್ಣಗೊಳ್ಳುತ್ತವೆ. ಶುಭ ಕಾರ್ಯಗಳು ನಡೆಯುವ ಎಲ್ಲ ಸಾಧ್ಯತೆಗಳು ಇವೆ. ಎಲ್ಲ ಕ್ಷೇತ್ರದವರಿಗೂ ಕೂಡ ಶುಭ ದಿನಗಳು ಪ್ರಾರಂಭವಾಗಲಿವೆ. ಸಮಾಜದಲ್ಲಿ ಹೆಸರನ್ನ ಗಳಿಸುತ್ತೀರಾ. ಮಿಥುನ ರಾಶಿ. ಈ ರಾಶಿಯವರು ಕೆಲವೊಂದು ಮುಖ್ಯ ನಿರ್ಣಯಗಳನ್ನ ತಾಳ್ಮೆಯಿಂದ ಸ್ವಂತ ಬುದ್ಧಿಕೆಯಿಂದ ತೆಗೆದುಕೊಳ್ಳಬೇಕು. ಇದರಿಂದಾಗಿ ಇವರು ಮಾಡುವ ಕೆಲಸಗಳಲ್ಲಿ ಉತ್ತಮ ಫಲಿತಾಂಶ ಕಾಣುತ್ತಾರೆ. ಜೀವನದಲ್ಲಿ ತೆಗೆದುಕೊಳ್ಳುವ ನಿರ್ಧಾರ ಮುಖ್ಯ ಪಾತ್ರವನ್ನ ವಹಿಸುತ್ತದೆ ಹಾಗೂ ಆರ್ಥಿಕವಾಗಿ ಸಾಕಷ್ಟು ಧನಲಾಭವನ್ನ ಪಡೆಯುತ್ತಿದ್ದಾರೆ. ಲಕ್ಷ್ಮಿ ಅನುಗ್ರಹದಿಂದ ಆದಷ್ಟು ಬೇಗ ಶ್ರೀಮಂತರಾಗುವ ಯೋಗ ದೊರೆಯಲಿದೆ. ಇವರು ಕುಟುಂಬದವರೊಂದಿಗೆ ಸಂತೋಷದ ಕ್ಷಣಗಳನ್ನ ಕಳೆಯಲಿದ್ದಾರೆ. ಕುಂಭರಾಶಿ. ಈ ರಾಶಿಯವರು ನಿವಾಸದಲ್ಲಿ ಕೆಲಸ ಮಾಡುತ್ತಿದ್ದರೆ ಮುಂದಿನ ದಿನಗಳಲ್ಲಿ ಉತ್ತಮ ಲಾಭ ತರಲಿದೆ ಹಾಗೂ ವ್ಯಾಪಾರಿಗಳಿಗೆ ಉದ್ಯಮಗಳಿಗೆ ಹೊಸ ಯೋಜನೆಗಳನ್ನ ಕೈಗೊಳ್ಳಲು ಇದು ಒಳ್ಳೆಯ ಸಮಯವಾಗಿದೆ. ಷೇರು ಮಾರುಕಟ್ಟೆಯಲ್ಲಿ ಬಂಡವಾಳ ಹೂಡಿಕೆ ಮಾಡುವುದರಿಂದ ಹೆಚ್ಚಿನ ಲಾಭವನ್ನ ಗಳಿಸಬಹುದು ಹಾಗೂ ಆರೋಗ್ಯದ ಕಡೆಗೆ ಗಮನ ವಹಿಸುವುದು ಒಳ್ಳೆಯದು. ವೃಶ್ಚಿಕ ಮತ್ತು ಕನ್ಯಾ ರಾಶಿ. ಮುಂದಿನ ಮಂಗಳವಾರದಿಂದ ಇವರಿಗೆ ಉತ್ತಮ ದಿನಗಳು ಪ್ರಾರಂಭವಾಗಲಿದ್ದು ಲಕ್ಷ್ಮಿ ಅನುಗ್ರಹ ಸಂಪೂರ್ಣವಾಗಿ ಇರಲಿದೆ. ಹಾಗಾಗಿ ಇವರಿಗೆ ಸಿಗುವ ಅವಕಾಶಗಳನ್ನ ಉತ್ತಮ ರೀತಿಯಲ್ಲಿ ಬಳಸಿಕೊಳ್ಳುವುದರಿಂದ ಅದರಲ್ಲಿ ಯಶಸ್ಸನ್ನ ಗಳಿಸಬಹುದು. ಒಳ್ಳೆಯ ಕೆಲಸಗಳನ್ನ ಮಾಡುವುದರಿಂದ ಈ ರಾಶಿಯವರು ಸಮಾಜದಲ್ಲಿ ಎತ್ತರದ ಸ್ಥಾನಕ್ಕೆ ಬೆಳೆಯುತ್ತಾರೆ ಹಾಗೂ ಮೇಲಾಧಿಕಾರಿಗಳಿಂದ ಮಾಡುವ ಕೆಲಸಗಳಲ್ಲಿ ಇರುವ ಶ್ರದ್ಧೆಗೆ ಪ್ರಶಂಸೆ ದೊರೆಯುತ್ತದೆ. ಕಟಕ ಮತ್ತು ಸಿಂಹ ರಾಶಿ. ಈ ರಾಶಿಯವರು ಅನುಭವಿಸಿದ್ದ ಎಲ್ಲ ಕಷ್ಟಗಳು ಅಗಲಿದ್ದು ಉತ್ತಮ ದಿನಗಳನ್ನ ಜೀವನದಲ್ಲಿ ಕಾಣುತ್ತಾರೆ. ಆರ್ಥಿಕ ಸಮಸ್ಯೆಯಿಂದ ಹೊರಗೆ ಬರುತ್ತಾರೆ. ಇವರು ಕಾರ್ಯಕೆಲಸಗಳಲ್ಲಿ ಉತ್ತಮವಾದ ಯಶಸ್ಸನ್ನ ಮತ್ತು ಲಾಭವನ್ನ ಪಡೆಯುತ್ತಾರೆ. ಉದ್ಯೋಗಾಂಕ್ಷಿಗಳಿಗೆ ಉತ್ತಮ ಉದ್ಯೋಗಾವಕಾಶಗಳು ದೊರೆಯಲಿದ್ದು ಅವುಗಳನ್ನ ಸೂಕ್ತವಾಗಿ ಬಳಸಿಕೊಳ್ಳಬೇಕು ಹಾಗೂ ಅನಗತ್ಯ ಹಣವನ್ನ ಖರ್ಚು ಮಾಡುವುದು ಕಡಿಮೆ ಮಾಡಬೇಕು. ಈ ರಾಶಿಯವರು ದೂರದ ಪ್ರಯಾಣವನ್ನ ಬೆಳೆಸುವ ಸಾಧ್ಯತೆ ಇದೆ. ಅವರಿಗೆ ಹೊಸ ವ್ಯಕ್ತಿಗಳ ಪರಿಚಯವಾಗಲಿದೆ. ಅವರಿಂದ ಹೊಸ ಲಾಭ ಪಡೆದುಕೊಳ್ಳುತ್ತಾರೆ. ಉದ್ಯಮಿಗಳಿಗೆ, ವ್ಯಾಪಾರಿಗಳಿಗೆ, ರಾಜಕಾರಣಿಗಳಿಗೆ ಒಳ್ಳೆಯ ಸಮಯ ಇದಾಗಿದೆ. ಈ ರಾಶಿಯವರಿಗೆ ಉದ್ಯೋಗಕ್ಕಾಗಿ ಓದುತ್ತಿದ್ದರೆ ಸರ್ಕಾರಿ ಕೆಲಸಗಳು ದೊರೆಯುವ ಸಾಧ್ಯತೆ ಇದೆ. ಉದ್ಯೋಗಿಗಳಿಗೆ ಅವರು ಮಾಡುವ ಕೆಲಸದಲ್ಲಿ ಉನ್ನತ ವರ್ಗಕ್ಕೆ ಬಡ್ತಿ ಸಿಗುತ್ತದೆ. ಬಡವರಿಗೆ ಹಾಗೂ ಅನಾಥ ಮಕ್ಕಳಿಗೆ ಸಹಾಯವನ್ನ ದಾನ ಧರ್ಮ ಮಾಡುವುದರಿಂದ ಹೆಚ್ಚಿನ ಪುಣ್ಯವನ್ನ ಗಳಿಸಬಹುದು. ಉತ್ತಮ ಹೆಸರನ್ನ ಇವರು ಗಳಿಸಲಿದ್ದಾರೆ.